ಅಬ್ರಾಹಿಂ ಲಿಂಕನ್ ಹೇಳಿದ್ ನಮ್ಗೆಲ್ಲ ಗೊತ್ತಿರಬೇಕು, ಡೆಮೋಕ್ರಸಿ ಇನ್ ದಿ ಈಸ್ ಗವರ್ಮೆಂಟ್ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತ. ಕಾಂಗ್ರೆಸ್ ಪಾರ್ಟಿ ಒಳಗೆ ವೆದರ್ ಇಟ್ ಈಸ್ ರಾಹುಲ್ ಗಾಂಧಿ ಆರ್ ಸೋನಿಯಾ ಗಾಂಧಿ ಆರ್ ಸಿದ್ದರಾಮಯ್ಯ, ಅವ್ರಿಗೆ ಆಫ್ ದಿ ಫ್ಯಾಮಿಲಿ, ಬೈ ದಿ ಫ್ಯಾಮಿಲಿ, ಫಾರ್ ದಿ ಫ್ಯಾಮಿಲಿ, ಇದು ಅವ್ರ ಸ್ಥಿತಿಯಾಗಿದೆ. ಹಾಗಾಗಿ ಅವರು ರಾಜ್ಯಪಾಲರ ವಿರುದ್ಧ ಆರೋಪ ಮಾಡ್ತಾ ಇರುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ಈವರೆಗೆ ಸಿದ್ದರಾಮಯ್ಯನವರು ಸೇಮ್ ಸಿಚುವೇಶನ್, ಅವಾಗೂ ಜಸ್ಟ್ ಸ್ಯಾಂಕ್ಷನ್ ವಾಸ್ ಗಿವನ್ ಅಗೇನ್ಸ್ಟ್ ಯಡಿಯೂರಪ್ಪ, ಯಡಿಯೂರಪ್ಪನವರ ವಿರುದ್ಧವಾಗಿ ಅವಾಗೂ ಸ್ಯಾಂಕ್ಷನ್ಗೆ ಅನುಮತಿ ಕೊಟ್ಟಿದ್ದರು. ಅವಾಗ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಏನಿತ್ತು, ಅವರದೇ ದಾಟಿಯಲ್ಲಿ ಸಿನ್ಸ್ ಈಸ್ ದಿ ಸಿಟಿಂಗ್ ಇನ್ ದಿ ಚೀಫ್ ಮಿನಿಸ್ಟರ್ ಸೀಟ್ ದೇರ್ ಕೆನಾಟ್ ಬಿ ಫೇರ್ ಎನ್ಕ್ವೈರಿ. ಈಗ ಒಬ್ಬರನ್ನ ಮೊನ್ನೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಲೋಕಾಯುಕ್ತ ಇ ಡಿ ಜಿ ಪಿ ಪೋಸ್ಟ್ ಮಾಡ್ಯಾರ. ಯಾರು ಮಾಡ್ಯಾರ? ಎಂಟೈರ್ ಆಫೀಸರ್ಸ್, ಆಲ್ ಆಫೀಸರ್ಸ್, ಸ್ಪೆಷಲಿ ಐ ಪಿ ಎಸ್, ಐ ಎಸ್, ಅಡಿಷನಲ್ ಎಸ್ ಪಿ ಅಂಡ್ ಅಬೌವ್, ಎಲ್ಲ ಪೋಸ್ಟಿಂಗು, ಟ್ರಾನ್ಸ್ಫರ್ಸು ಎಲ್ಲ ಇಟ್ ಈಸ್ ಡನ್ ಬೈ ದಿ ಚೀಫ್ ಮಿನಿಸ್ಟರ್. ಯಾವ ಚೀಫ್ ಮಿನಿಸ್ಟರ್ ವಿರುದ್ಧ ಸಿಟ್ಟಿಂಗ್ ಲೋಕಾಯುಕ್ತ ಒಬ್ಬ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ನ ಅಧಿಕಾರಿ, ಯಾಕಂದ್ರೆ ಎಸ್ ಪಿ ವಿಲ್ ಬಿ ದಿ ಲೋಕಾಯುಕ್ತ, ಎಸ್ ಪಿ ವಿಲ್ ಬಿ ದಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ದವ್ರು ಇರ್ತಾರೆ, ಕೆ ಎಸ್ ಪಿ ಎಸ್. ಯಾರು ಮಾಡ್ತಾರೆ? ನೈತಿಕವಾಗಿ ದಿವಾಳಿ ಎದ್ದು ಹೋಗಿದೆ ಕಾಂಗ್ರೆಸ್ ಪಾರ್ಟಿ. ಇವರೇ 2011 ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇವತ್ತು ರಾಜ್ಯಪಾಲರು ಸಂವಿಧಾನ ಚೌಕಟ್ಟನ್ನು ಬಿಟ್ಟಿದ್ದಾರೆ, ಅಂದರೆ ಇವರಿಗೆ ಬಂದರೆ ಸಂವಿಧಾನ ಚೌಕಟ್ಟು ಬಿಟ್ಟರೆ, ಇವ್ರ ವಿರುದ್ಧ ಬಂದರೆ ಸಂವಿಧಾನ ಚೌಕಟ್ಟು ಬಿಟ್ಟಿದ್ದಾರೆ. ಟೈಮು ಹೆಂಗೆ ಚೇಂಜ್ ಆಗತ್ತೆ ನೋಡ್ರಿ. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ, ಮತ್ತು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ನಮ್ಮ ಪಾರ್ಟಿ ಸ್ಟ್ಯಾಂಡು ಅವ್ರು ರಾಜೀನಾಮೆ ಕೊಡ್ಬೇಕಂತಾನೆ. ನಾವೊಂದು ಎಕ್ಸ್ಟ್ರಾ ಮೈಲ್ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಆದರೆ ನೀವು ರಾಜೀನಾಮೆ ಕೊಡೋದಿಲ್ಲ, ಸಿ ಬಿ ಐ ಕೊಡೋಲ್ಲ, ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ, ಸತ್ಯ ಹೊರಗೆ ಬರಲ್ಲ, ಸಿ ಬಿ ಐ ತನಿಖೆ ಕೊಡ್ರಿ, ನಿಮ್ಗೆ ತಾಕತ್ತಿದ್ರೆ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿದ ನಂತರವೂ ಸಹಿತ ಈ ರೀತಿಯಾದಂಥ ಸಂಗತಿಗಳೇ ನಡೀತಾ ಇರೋದು ಭಾಳ ದುರ್ದೈವ ಸಂಗತಿ. ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು.